ಉಕ್ರೇನ್ ವಿರುದ್ಧ ಸಿಡಿದ ರಷ್ಯಾಗೆ ಹೊಸ ತಲೆನೋವು ಪುಟಿನ್ ವಿರುದ್ಧವೇ ತಿರುಗಿ ಬಿದ್ದ ವಾಗ್ನರ್ ಪಡೆ ಏನಿದು ವಾಗ್ನರ್ ಪಡೆ ಯಾರು ಪ್ರಿಗೋಜಿನ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅತಿಯಾದರೆ ವಿಷಾ ಅಂತಾರೆ ಇದು ವ್ಲಾಡಿಮಿರ್ ಪುಟಿನ್ಗೆ ಈಗ ಅನುಭವ ಅನುಭವ ಆಗ್ತಾ ಇದೆ ಸತತ ಒಂದು ವರ್ಷದಿಂದ ಉಕ್ರೇನ್ ಮೇಲೆ ಯುದ್ಧ ಮಾಡಿ 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 ಉಕ್ರೇನ್ ಉರ್ದು 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 ಬೂದಿಯಾಗಿ ಹೋಗಿದೆ ಉಕ್ರೇನ್ನ ಐತಿಹಾಸಿಕ ಗತವೈಭವ ಮರುಕಳಿಸಬೇಕು ಅಂದರೆ ನೂರಾರು ವರ್ಷಗಳು ಬೇಕು ನಮ್ಮ ಭಾರತೀಯರೇ ಎಷ್ಟೋ ವಿದ್ಯಾರ್ಥಿಗಳು ಒಬ್ಬರು ಅಲ್ಲಿ ಹತರಾದರು ನಮ್ಮ ಕರ್ನಾಟಕದ ವಿದ್ಯಾರ್ಥಿ ಮೆಡಿಕಲ್ ಓದೋಕ್ಕೆ ಅಂತ ಹೋದವರು ಯುದ್ಧದ ಕಾಟ ತಡೆಯೋಕ್ಕಾಗದೆ ಭಾರತಕ್ಕೆ ವಾಪಸ್ ಬಂದುಬಿಟ್ರು ಉಕ್ರೇನಲ್ಲಿ ಬದುಕು ಸಂಕಷ್ಟವಾಗಿದೆ ಉಕ್ರೇನ್ನ ಅದೆಷ್ಟೋ ಜನಸಾಮಾನ್ಯರು ಸಾವನ್ನಪ್ಪಿದ್ದಾರೆ ಉಕ್ರೇನ್ ಪಡೆಯ ಅದೆಷ್ಟೋ ಯೋಧರು ಹುತಾತ್ಮರಾಗಿದ್ದಾರೆ ಅದೇ ರೀತಿ ರಷ್ಯಾವನ್ನು ನಂಬಿಕೊಂಡು ರಷ್ಯಾದಿಂದ ಉಕ್ರೇನ್ಗೆ ಯುದ್ಧಕ್ಕಾಗಿ ಬಂದಂಥ ರಷ್ಯಾದ ಅಸಂಖ್ಯಾತ ಸೈನಿಕರು ಕುಟುಂಬಗಳು ಅನಾಥವಾಗಿವೆ ಸೈನಿಕರು ಮೃತಪಟ್ಟಿದ್ದಾರೆ ಫಿಸಿಕಲಿ ಇಂಜುರಿ ಆಗಿದ್ದಾರೆ ಮೂರನೇ ಮಹಾಯುದ್ಧ ನಡಿಬಾರ್ದು ನಡಿಬಾರ್ದು ಅನ್ಕೋತೀವಲ್ಲ ಇವೆಲ್ಲ ಮೂರನೇ ಮಹಾಯುದ್ಧದ ಭಾಗ ಅನಿಸ್ತಿದೆ ವ್ಲಾಡಿಮಿರ್ ಪುಟಿನ್ ಸರ್ವಾಧಿಕಾರಿಯಾಗಿ ಮೆರಿತಾ ಇದ್ದಾನೆ ಅನ್ನೋ ಆರೋಪಗಳು ಕೇಳಿ ಇದೆ ಎಷ್ಟೋ ಜನ ಉಕ್ರೇನ್ಗೆ ಬೆಂಬಲವಾಗಿ ನಿಂತರು ಅರೆ ರಷ್ಯಾಗೆ ಸಪೋರ್ಟ್ ಮಾಡಲಿಲ್ಲ ಸೈಲೆಂಟ್ ಆದರೂ ಯಾಕೆ ಬೇಕು ಅವ್ನು ಸವಾಸ ಅಂತ ಆದರೆ ಇದೀಗ ಉಕ್ರೇನ್ನಲ್ಲಿ ವ್ಲಾಡಿಮಿರ್ ಪುಟಿನ್ ಮಾಡಿದಂಥ ತನ್ನ ಒಂದು ಮೊಂಡು ವಾದಗಳು ಆತನಿಗೆ ವಿರುದ್ಧವಾಗ್ತಿದೆ ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಬುಡಕ್ಕೆ ಈಗ ಬೆಂಕಿ ಬೀಳ್ತಾ ಇದೆ ಪುಟಿನ್ ಈ ಕೂಲಿ ಕಾರ್ಮಿಕರು ಬಡವರ್ಗದವರು ಶ್ರಮಿಕರು ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಮಿಲಿಟರಿ ಪಡೆಯನ್ನು ಮಾಡಿದೆ ಅದು ಅಫಿಷಿಯಲ್ ಮಿಲಿಟರಿ ಪಡೆ ಅಲ್ಲ ಅನ್ಅಫಿಷಿಯಲ್ ಅದನ್ನು ಪ್ಯಾರಾಮಿಲಿಟರಿ ಪಡೆ ಅಂದರೂ ಪರವಾಗಿಲ್ಲ ರಷ್ಯಾದಲ್ಲಿ ಅದರ ಹೆಸರು ವ್ಯಾಗ್ನರ್ ಪಡೆ ಅಂತ ಅದರ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ನ ಅತ್ಯಾಪ್ತನಾಗಿದ್ದಂತಹ ಯವ್ನಿನ್ ಪ್ರಿಗೋಜಿನ್ ಒಂದು ವರ್ಷದಿಂದ ನಮ್ಮ ನಾಲ್ಕಂಡು ಉಜ್ಜಿದ್ರಿ 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 ನಮ್ಮ ಸೈನಿಕರೆಲ್ಲ ಉಕ್ರೇನ್ಗೆ ಹೋಗಿ ಸಾಯ್ತಾವ್ರೆ ಅಲ್ಲಿಂದ ಬದುಕು ಬಂದವ್ರಿಗೆ ಇಲ್ಲಿ ಜೀವನಾಂಶ ಇಲ್ಲ ನಮ್ಮ ಯುದ್ಧ ನೀತಿಗಳು ಒಂದಷ್ಟು ಬದಲಾಗಬೇಕು ದೇಶಕ್ಕಾಗಿ ಹೋರಾಡ್ತಿರೋರಿಗೆ ಏನಾದರೂ ಸಿಗಬೇಕಾಗ ಸರ್ಕಾರದಿಂದ ಸಿಗಬೇಕು ಇದು ಯಾವುದು ಕೊಡದೆ ನಮ್ಮ ನನ್ನ ಜೀತದಾರ ಥರ ಇದ್ದೀರಾ ಫಸ್ಟ್ ನಿಮ್ಮ ವಿರುದ್ಧ ನಾವು ದಂಗೆ ಹೇಳ್ತೀವಿ ಅಂದ್ಬಿಟ್ಟು ಆ ಕಂಪ್ಲೀಟ್ ಪಡೆ ಉಕ್ರೇನ್ ವಿರುದ್ಧದ ಯುದ್ಧದಿಂದ ಹಿಂದೆ ಸರಿದಿದ್ದು ಕಂಪ್ಲೀಟ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ರಷ್ಯಾದಲ್ಲಿ ತನ್ನದೇ ಒಳಗಿನ ಆಂತರಿಕ ಯುದ್ಧ ಶುರುವಾಗಿದೆ ಒಂದು ಕಡೆ ಸರ್ಕಾರದ ಪರವಾದ ಸೇನೆ ಮತ್ತೊಂದು ಕಡೆ ವ್ಯಾಗ್ನರ್ ಪಡೆ ಈ ವ್ಯಾಗ್ನರ್ ಪಡೆ ಕೂಡ ಒಂದು ರೀತಿ ಅನಧಿಕೃತ ಪಡೆ ಅನಧಿಕೃತ ಸೇನೆ ರಹಸ್ಯ ಸ್ಥಾನಗಳಲ್ಲಿ ಇದ್ದುಕೊಂಡು ವ್ಲಾಡಿಮಿರ್ ಪುಟಿನ್ ಹೇಳ್ದಂಗೆ ವ್ಲಾಡಿಮಿರ್ ಪುಟಿನ್ ಬಳಸ್ಕೊಂಡಂಗೆ ಯುದ್ಧ ಮಾಡೋದು ಅಥವಾ ಅಶಾಂತಿ ಸೃಷ್ಟಿಸೋದು ಇವ್ರ ಕೆಲಸವಾಗಿತ್ತು ಇಷ್ಟು ದಿನ ಮಾಡ್ತಿದ್ರು ಆದರೆ ಒಂದು ವರ್ಷದಿಂದ ಯುದ್ಧ ಮಾಡಿದಾಗ ಗೊತ್ತಾಗ್ತಿದೆ ನಾವು ಯಾಕೆ ಇವ್ರಿಗೋಸ್ಕರ ಒದ್ದಾಡ್ತಾ ಇದ್ದೀವಿ ಇಲ್ಲಿ ಇರೋರೆಲ್ಲ ಶ್ರಮಜೀವಿಗಳು ಇಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರು ಅವರು ಅವರನ್ನು ಹುರಿದಂಬಿಸಿ ಹಣದ ಆಮಿಷ ಒಡ್ಡಿ ದೇಶಕ್ಕಾಗಿ ಹೋರಾಟ ಮಾಡ್ತೀರಾ ಅಂಥೇಳಿ ಸೇನೆಗೆ ಸೇರ್ಕೋತೀರ ಅಂಥೇಳಿ ಅವ್ರನ್ನ ಕರ್ಕೊಂಬಂದಿದ್ವಿ ಅವ್ರಿಗೆ ಸಿಗಬೇಕಾದ ಸೂಕ್ತ ಶಸ್ತ್ರಾಸ್ತ್ರಗಳು ಸಿಕ್ಕಿಲ್ಲ ಅವ್ರಿಗೆ ಸಿಗಬೇಕಾದ ಸೇಫ್ಟಿ ಮೆಜರ್ಮೆಂಟ್ನ ಏನೆಲ್ಲ ಇದೆ ಉಡುಗೆಗಳು ಅವು ಯಾವುದೂ ಸಿಕ್ಕಿಲ್ಲ ಯುದ್ಧ ಮಾಡಲಿಕ್ಕೆ ಅವರು ಸರ್ಕಾರ ನಂಬ್ಕೊಂಡು ಬಂದ್ಬಿಟ್ರು ಆದರೆ ಅಲ್ಟಿಮೇಟಾಗಿ ಅದು ರಷ್ಯಾ ಸರ್ಕಾರದ ಅನಧಿಕೃತ ಸೇನೆ ಆ ಸೇನೆಗೆ ಒಂದು ವರ್ಷದಿಂದ ಕ ಯುದ್ಧ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮನ್ನ ಬಳಸ್ಕೊತಾವ್ರೆ ಟಿಶ್ಯೂ ಪೇಪರ್ ಥರ ಉಜ್ವೂಜು ಬಿಸಾಕ್ತಾವ್ರೆ ಅಂತ ಈಗ ಅದನ್ನು ಅರ್ತು ನಮಗೆ ಸಿಗಬೇಕಾದ ಸೂಕ್ತ ಸ್ಥಾನಮಾನಗಳು ಸೌಲಭ್ಯಗಳು ಸಿಗದೇ ಇದ್ದರೆ ನಾವು ಉಕ್ರೇನಿಂದ ಕಾಲು ಕೇಳ್ತೀವಿ ಅಷ್ಟೇ ಅಲ್ಲ ರಷ್ಯಾ ಸರ್ಕಾರದ ವಿರುದ್ಧವೇ ಯುದ್ಧವನ್ನು ಸಾರ್ತೀವಿ ಅಂತ ಸಾರಿದ್ದಾರೆ ಅಧಿಕೃತವಾಗಿ ಇದೀಗ ವ್ಲಾಡಿಮಿರ್ ಪುಟಿನ್ ಮಾತಾಡಿದ್ದಾರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ತನ್ನದೇ ಅಪ್ತ ಅತ್ಯಾಪ್ತ ಮಿತ್ರನಾಗಿದ್ದಂತಹ ಯವ್ನಿನ್ ಪ್ರಿಗೋಜಿನ್ ವ್ಯಾಗ್ನರ್ ಪಡೆಯನ್ನು ಕಟ್ಕೊಂಡು ಅಂತ ಪಡೆಯನ್ನ ಕಟ್ಕೊ ಕಟ್ಕೊಟ್ಟಿದ್ದೇ ಪುಟಿನ್ ಈಗ ಅದು ಅವನಿಗೆ ಮುಳುವಾಗಿದೆ ಹಾಗಾದರೆ ಯಾರಪ್ಪ ಇವನು ಇವೆನ್ಗಿ ಪ್ರಿಗೋಜಿನ್ ಈತ ಕೂಡ ಒಬ್ಬ ರೌಡಿ ಶೀಟರ ದಂಧೆಕೋರ ಅನ್ಬೇಕಾ ಅಥವಾ ದುಷ್ಕರ್ಮಿ ಅನ್ಬೇಕಾ ಗೊತ್ತಿಲ್ಲ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಪ್ರೆಗೋಜಿನ್ ಇಬ್ಬರು ಕೂಡ ಅತ್ಯಾಪ್ತರು ವ್ಲಾಡಿಮಿರ್ ಪುಟಿನ್ ಅವರ ಬಾಣಸಿಕ ಅಂತ ಇವ್ರನ್ನ ಕೂಡ ಕರೀತಾರೆ ಅಂದರೆ ಅವರ ಅಡುಗೆ ಮನೆ ಅಲ್ಲಿ ಕಂಪ್ಲೀಟಾಗಿ ಅವರ ದಿನಚರ್ಯನ ನೋಡ್ಕೊಳ್ಳೋದು ಎಲ್ಲವೂ ಕೂಡ ಈತನ ಕೆಲಸ ಅಂದರೆ ಒಂದು ರೀತಿಯಲ್ಲಿ ರೈಟ್ ಹ್ಯಾಂಡ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಳ್ಳತನ ಮತ್ತು ದರೋಡೆ ಪ್ರಕರಣದಲ್ಲಿ ಸುಮಾರು ಒಂಬತ್ತು ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಈತ ಅನುಭವಿಸಿದ್ದ ಈಗ ವ್ಯಾಗ್ನರ್ ಪಡೆಯನ್ನು ಕಟ್ಟಿ ಪುಟಿನ್ ವಿರುದ್ಧ ಯುದ್ಧ ಸಾರಿರುವಂಥ ಪ್ರಿಗೋಜಿನ್ ಆ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪುಟಿನ್ ಮತ್ತು ಪ್ರಿಗೋಜಿನ್ ಅವರ ಭೇಟಿಯಾಗುತ್ತೆ ಎರಡು ಸಾವಿರದಲ್ಲಿ ರಷ್ಯಾದ ಅಧ್ಯಕ್ಷರಾಗ್ತಾರೆ ಪುಟಿನ್ ಮತ್ತೊಂದೆಡೆ ಪ್ರಿಗೋಜಿನ್ ರೆಸ್ಟೋರೆಂಟ್ಗಳು ಮತ್ತು ಇತರ ವ್ಯವಹಾರಗಳನ್ನ ತೊಡಗೊಂಡಿದ್ರು ನೋಡ್ಕೋತಿದ್ರು ಆದರೆ ಎರಡು ಸಾವಿರದ ಒಂದರಿಂದ ಪುಟಿನ್ ಅವರ ನಿಕಟ ವಲಯದಲ್ಲಿ ಪ್ರಿಗೋಜಿನ್ ಕಾಣಿಸ್ಕೊಂಡಿದ್ದಾರೆ ಆ ನಂತರದಲ್ಲಿ ರಷ್ಯಾ ಸರ್ಕಾರದ ಮಿಲಿಟರಿ ಮತ್ತು ಶಾಲಾ ಆಹಾರ ಒಪ್ಪಂದಗಳನ್ನು ಪಡೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ವ್ಯಾಗ್ನರ್ ಪಡೆಯ ನಿಯೋಬ್ ನಿರ್ವಹಣೆ ಅಂದರೆ ವ್ಯಾಗ್ನರ್ ಪಡೆಯನ್ನು ಕಟ್ಟೋ ಜವಾಬ್ದಾರಿಯನ್ನು ಪ್ರಿಗೋಜಿನ್ ಪಡ್ಕೊತಾನೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಕೂಡ ಪ್ರಿಗೋಜಿನ್ ವ್ಲಾಡಿಮಿರ್ ಪುಟಿನ್ಗಾಗಿ ದುಡಿದಿದ್ದಾನೆ ಆದರೆ ಕಣ್ಣ ಮುಂದೆ ಕಾಣ್ತಿರುವಂಥ ಸ್ಮಶಾನವಾಗಿರುವಂಥ ತನ್ನ ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯ ಸಿಕ್ಕಿಲ್ಲ ಅಂತ ಈಗ ಪುಟಿನ್ ವಿರುದ್ಧವೇ ಯಾಕಂದರೆ ಅವನಿಗೆಲ್ಲ ವೀಕ್ನೆಸ್ ಗೊತ್ತು ವೀಕ್ಷಕರೇ ಈ ವಿಡಿಯೋದ ಆರಂಭದಲ್ಲಿ ಹೇಳಿದೆ ಅತಿಯಾದರೆ ಅಮೃತನ ವಿಷ ಅಂತ ಹೀಗಾಗಿ ತುಂಬಿದ ಕೂಡ ತುಳ್ಕಲ್ಲ ಅಂತೀವಿ ಆದರೆ ಪಾಪದ ಮೂಟೆ ತುಂಬ್ತಾ 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 ಬಂದರೆ ಅದು ಅವ್ರಿಗೆ ಮುಳುವಾಗುತ್ತೆ ಈಗ ಇಡೀ ವಿಶ್ವ ಬೆರಗುಗಣೆಯಿಂದ ನೋಡ್ತಾ ಇದೆ ರಷ್ಯಾದ ಒಳಗೆ ಶುರುವಾಗಿರುವಂಥ ಆಂತರಿಕ ಯುದ್ಧವನ್ನು ಇಡೀ ಉಕ್ರೇನ್ ಇದನ್ನು ಸಂಭ್ರಮಿಸ್ತಾ ಇದೆ ವ್ಲಾಡಿಮಿರ್ ಪುಟಿನ್ ಅಂತ್ಯ ಆಗಬೇಕು ಅನ್ನೋದನ್ನು ವೀಕ್ಷಕರೇ ಈ ಆಂತರಿಕ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು